ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಪಡಿಸುವ ಸಣ್ಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಕ್ಕೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೊರಟಿರೋ ಟಾಪಿಕ್ ಬಂದು ರಾಜ್ಯ ಮರುನಾಮಕರಣ ಅಂತ, ಅಂದರೆ ಸ್ಟೇಟ್ನ ರೀನೇಮಿಂಗ್ ಆಫ್ ಸ್ಟೇಟ್ ಅಂತ ಕರೆಯುವಂಥದ್ದು. ಅಂದರೆ ರಾಜ್ಯಗಳ ಒಂದು ಹೆಸರನ್ನು ಚೇಂಜ್ ಮಾಡುವಂತಹ. ನಮಗೂ ನಿಮಗೆಲ್ಲ ಗೊತ್ತಿದ್ದಂಗೆ ಕೇರಳ ಇನ್ನು ಕೇರಳ ಅಸೆಂಬ್ಲಿ ಪಾಸಸ್ ರೆಸೊಲ್ಯೂಷನ್ ಟು ರೀನೇಮ್ ಸ್ಟೇಟ್ ಆಸ್ ಕೇರಳಂ. ಅಂದರೆ ಕೇರಳ ಅನ್ನೋ ರಾಜ್ಯವನ್ನು, ರಾಜ್ಯದ ಹೆಸರನ್ನು ಕೇರಳಂ ಅಂತ ಒಂದು ಬದಲಾಯಿಸಬೇಕು ಅಂತ ಕೇರಳದ ಒಂದು ವಿಧಾನಸಭೆ ಒಂದು ರೆಸೊಲ್ಯೂಷನ್ ನಿರ್ಣಯವನ್ನು ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ. ಸೊ ಹಾಗಿದ್ರೆ ಈ ಲೈಕ್ ಒಂದು ನೇಮನ್ನು ಚೇಂಜ್ ಮಾಡುವಂತಹ, ಅಂದರೆ ಒಂದು ರಾಜ್ಯದಾಗಿರ್ಬೋದು ಸಿಟಿದಾಗಿರ್ಬೋದು, ಅಂದರೆ ಯೂಶ್ವಲಿ ನಾವಿಲ್ಲಿ ನೋಡ್ತಾ ಇರೋವಂಥದ್ದು ಒಂದು ರಾಜ್ಯದ ಕಾನೂನು. ರಾಜ್ಯವನ್ನು ಬದಲಾಯಿಸಬೇಕಾದ್ರೆ ಯಾರು ಅದಕ್ಕೆ ಬದಲು ಮಾಡುವ ಅಥವಾ ರಾಜ್ಯವನ್ನು ಒಂದು ಹೆಸರನ್ನು ಬದಲಾಯಿಸುವ ಒಂದು ಹಕ್ಕಿದೆ, ಆ್ಯಂಡ್ ಯಾರಿಗೆ ಅದು ಯೂಶ್ವಲಿ ವಿಧಾನ ಏನು, ಅದು ಪ್ರೊಸೀಜರ್ ಏನು, ಒಂದು ನೇಮನ್ನು ಹೇಗೆ ಬದಲಾಯಿಸ್ಬೋದು ಅನ್ನುವಂತಹ ಒಂದು ವಿವರವನ್ನು ನಾವು ಇದರಲ್ಲಿ ತಿಳ್ಕೊಳ್ತಾ ಹೋಗೋಣ. ಇತ್ತೀಚೆಗೆ ಒಂದು ಕೇರಳ ವಿಧಾನಸಭೆಯಲ್ಲಿ ಇದು ಎರಡನೇ ಬಾರಿ, ಇದಕ್ಕೆ ಇದಕ್ಕಿಂತ ಮುಂಚೆ 2023ನಲ್ಲಿ ಕೇರಳದಲ್ಲೂ ಕೂಡ ಕೇರಳವನ್ನು ಕೇರಳಂ ಅಂತ ಬದಲಾಯಿಸಬೇಕು ಅಂತ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಲಾಗಿತ್ತು. ಬಟ್ ಕೆಲವು ಟೆಕ್ನಿಕಲ್ ಮಿಸ್ಟೇಕ್ಸಿಂದ, ಟೆಕ್ನಿಕಲ್ ಎರರ್ರಿಂದಾಗಿ ಅದನ್ನು ವಾಪಸ್ ನಂತರ ತೆಗೆದುಕೊಂಡಿದ್ರು. ಬಟ್ ಈ ವರ್ಷ ಮತ್ತೊಮ್ಮೆ 2024ರಲ್ಲಿ ಪಿಣರಾಯಿ ವಿಜಯನ್ ನೇತೃತ್ವದ ಕೇಂದ್ರ ಲೆಕ್ಕ ಸರ್ಕಾರ, ಅದ್ರ ಜೊತೆಗೆ ಅಲ್ಲಿರುವಂಥ ವಿರೋಧ ಪಕ್ಷಗಳು ಕೂಡ ಒಮ್ಮತದ ಮೂಲಕ ಒಂದು ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡಿ ಕೇರಳ ರಾಜ್ಯವನ್ನು ಕೇರಳಂ ಅಂತ ಇನ್ಮೇಲೆ ಅದನ್ನು ಕರಿಬೇಕು. ಅಂಡ್ ಕಾನ್ಸ್ಟಿಟ್ಯೂಷನಲ್ಲಿ 1 ಅಥವಾ ಲೈಕ್ 2 ಆ್ಯಂಡ್ 3 ಆ್ಯಂಡ್ 4th ಅಥವಾ ಕಾನ್ಸ್ಟಿಟ್ಯೂಷನ್ ಲೈಕ್ 8 ಇದು ಏನೇನಿದೆ, ಲೈಕ್ ಅನುಸೂಚಿ 8ನಲ್ಲಿ ಏನೇನಿದೆ ಎಲ್ಲವೂ ಕೂಡ ಕೇರಳ ಅನ್ನೋ ಎಲ್ಲ ಕಡೆ ಕೂಡ ಅದು ಕೇರಳಂ ಅಂತ ಒಂದು ಬದಲಾಯಿಸಬೇಕು ಅಂತಹ ಒಂದು ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡಿ ಕಳಿಸಿದ್ದಾರೆ. ಸೊ ಹೀಗಿದ್ದಾಗ ಹಂಗಾರೆ ಈ ಲೈಕ್ ಮರುನಾಮಕರಣ ಹೇಗೆ ಪ್ರೊಸೀಜರು, ಇಲ್ಲಿವರೆಗೂ ಆಗೇ ಇಲ್ವಾ? ಖಂಡಿತ ಇಲ್ಲಿವರೆಗೂ ಬೇಕಾದಷ್ಟು ಸಿಟಿಗಳನ್ನ ಬದಲಾಯಿಸಲಾಗಿದೆ. ಸೊ ಹಾಗಿದ್ರೆ ಅದಕ್ಕೆ ಪ್ರೊಸೀಜರ್ ಏನು ಅಂತ ಮೊದಲು ನೋಡೋದಾದ್ರೆ, ಒಂದು ಮಸೂದೆಯನ್ನ, ಈ ಲೈಕ್ ಒಂದು ನೇಮನ್ನ ಬದಲಾಯಿಸುವಂತಹ ಒಂದು ಮಸೂದೆಯನ್ನ ಮೊದಲಿಗೆ ಸಂಸತ್ತು ಅಥವಾ ಒಂದು ವಿಧಾನಸಭೆ ಅದನ್ನ ಪ್ರಾರಂಭ ಮಾಡಬಹುದಾಗಿರತ್ತೆ. ಸೊ ರಾಜ್ಯದ ಕಡೆಯಿಂದ ಏನಾದರೂ ಪ್ರಸ್ತಾವನೆ ಬರೋದಾದರೆ, ಒಂದು ರಾಜ್ಯವನ್ನು ಒಂದು ನಮ್ಮ ರಾಜ್ಯದ ಒಂದು ಹೆಸರನ್ನು ಬದಲಾಯಿಸಿ ಅಂತ ಏನಾದರೂ ಒಂದು ನಮ್ಮ ಪ್ರಸ್ತಾವನೆ ಇದ್ದರೆ ಅದು ರಾಜ್ಯ ಸರ್ಕಾರದಿಂದ ಲೈಕ್ ಉಟ್ಕೊಂಡಿದ್ರೆ ಅದಕ್ಕೂ ಮುಂಚೆ ಅದು ಕೇಂದ್ರ ಸರ್ಕಾರದ ಅದು ಕೇಂದ್ರ ಲೈಕ್ ಗೃಹ ಸಚಿವಾಲಯ ಅಂತ ಏನು ಕರಿತೀವಿ ಈ ಪ್ರಸ್ತಾವನೆಯನ್ನು ಒಂದು ಪರಿಶೀಲಿಸುತ್ತೆ ಮತ್ತು ವಿವಿಧ ಏಜೆನ್ಸಿಗಳ ಮುಂದೆ ನಿರಪೇಕ್ಷಣಾ ಪ್ರಮಾಣ ಪತ್ರವನ್ನು ಕೂಡ ಪಡಿಬೇಕಾಗಿರುತ್ತೆ. ಅಂದರೆ ಲೈಕ್ NOC ಅಂತ ಕರಿತೀವಿ ಅಂದರೆ ನಿರಪೇಕ್ಷಣಾ ಪತ್ರಗಳು, ಅದು ಯಾವ್ದಾದ್ರಿಂದ ರೈಲ್ವೇಸಿಂದ ಆಗಿರ್ಬೋದು, BSNLಯಿಂದ ಆಗಿರ್ಬೋದು ಅಥವಾ ಅಂಚೆ ಕಚೇರಿಯಿಂದ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಮೇಜರ್ ಡ್ರಾಸ್ಟಿಕ್ ಹೆಸರು ಬದಲಾಯಿಸೋದ್ರಿಂದ ತುಂಬಾ ಚೇಂಜಸ್ ಆಗುತ್ತೆ, ಅಂದರೆ ತುಂಬ ಅಬ್ರಪ್ಟ್ ಆಗಿಬಿಡುತ್ತೆ ಅಂದರೆ ಡೇ ಟು ಡೇ ಆಕ್ಟಿವಿಟೀಸ್ನಲ್ಲಿ. ಸೊ ಅದರಿಂದಾಗಿ ಸೊ ಲೈಕ್ ಏನಾದರೂ ಈ ಹೆಸರು ಚೇಂಜ್ ಆಗೋದ್ರಿಂದ ತುಂಬಾ ಎಫೆಕ್ಟ್ ಬೀಳಲ್ಲ ಅನ್ನೋ ರೀತಿನಲ್ಲಿ, ಅಂದರೆ ನೋ ಅಬ್ಜೆಕ್ಷನ್ ಅನ್ನೇ ಲೈಕ್ ಅಪೇಕ್ಷೆ ನಮ್ದು ಯಾವುದು ನಿರಾಪೇಕ್ಷಣೆ ಇಲ್ಲ ಅಂತ ರೀತಿನಲ್ಲಿ ಲೈಕ್ BSNL, ಅಂಚೆ ಕಚೇರಿ, ರೈಲ್ವೆ ಕಚೇರಿ ಇವೆಲ್ಲರಿಂದ ನಾವು ಒಂದಷ್ಟು ತೆಗೆದುಕೊಳ್ಬೇಕಾಗತ್ತೆ ಅಂದರೆ ಗೃಹ ಸಚಿವಾಲಯದ ಅಂಡರಲ್ಲಿ. ಆ್ಯಂಡ್ ಕೇಂದ್ರದ ಅನುಮೋದನೆ ಅಂದರೆ ನಗರಗಳ ಹೆಸರುಗಳಿಂದ ಭಿನ್ನವಾಗಿ ಒಂದು ರಾಜ್ಯದ ಮರುನಾಮಕರಣವನ್ನು ಮಾಡುವಂಥದ್ದು ಕೇಂದ್ರ ಸಚಿವಾಲಯದ ಅನುಮೋದನೆ ಅಗತ್ಯವಿರುತ್ತೆ. ಬಟ್ ಸಿಟೀಸ್ ಆದರೆ ಯೂಶ್ವಲಿ ಆಯಾ ರಾಜ್ಯ ಸರ್ಕಾರಗಳು ಕೂಡ ಒಂದು ತೆಗೆದುಕೊಳ್ಳುವಂತಹ ಕೈಯಲ್ಲಿ ಒಂದು ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡಿ ಅದನ್ನು ಚೇಂಜ್ ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿರುತ್ತೆ. ಬಟ್ ರಾಜ್ಯದ ಹೆಸರನ್ನು ಚೇಂಜ್ ಮಾಡಬೇಕು ಅಂದಾಗ ಅದು ಕೇಂದ್ರ ಸರ್ಕಾರದಕ್ಕಿರುತ್ತೆ. ಯಾಕೆಂದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನು ಅಮೆಂಡ್ ಮಾಡಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನ್ ಅನ್ನು ಅಮೆಂಡ್ ಮಾಡುವಂತಹ, ಕಾನ್ಸ್ಟಿಟ್ಯೂಷನ್ ಅನ್ನು ನಮಗೆ ಅಮೆಂಡ್ ಮಾಡುವಂತಹ ಅಧಿಕಾರ ಇರುವಂಥದ್ದು ಕೇವಲ ಸೆಂಟ್ರಲ್ ಗೌರ್ನಮೆಂಟ್ಗೆ ಮಾತ್ರ. ಅಂದರೆ ಸೆಂಟ್ರಲ್ ಗೌರ್ನಮೆಂಟ್ಗೆ ಮಾತ್ರ ನಮಗೆ ಇರುವಂಥದ್ದು, ಸ್ಟೇಟ್ ಗೌರ್ನಮೆಂಟ್ಗಳಿಗೆ ಕೇವಲ ಸಿಟಿಗಳನ್ನ ಚೇಂಜ್ ಮಾಡುವಂತಹ ಒಂದು ಇದಿರುತ್ತೆ, ರಾಜ್ಯ ಹೆಸರನ್ನು ಚೇಂಜ್ ಮಾಡುವಂತಹ ಒಂದು ಇದಿರಲ್ಲ. ಒಂದ್ಸಲಿ ನಮಗೆ ರಾಜ್ಯ ಸರ್ಕಾರದಿಂದ ಇದಾದ್ಮೇಲೆ ಅಂದರೆ ಸಂವಿಧಾನದ 3 ಮತ್ತು 4ನೇ ವಿಧಿನಲ್ಲಿ ಯೂಶ್ವಲಿ ಸಂವಿಧಾನದ ತಿದ್ದುಪಡಿಯನ್ನು ಅಗತ್ಯವಿರುತ್ತೆ ಒಂದು ರಾಜ್ಯದ ಹೆಸರನ್ನ ಚೇಂಜ್ ಮಾಡಬೇಕು ಅಂದರೆ. ಅದಕ್ಕೋಸ್ಕರ ನಾವು ಅದನ್ನು ಸಂವಿಧಾನದ ತಿದ್ದುಪಡಿ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಸ್ಟಿಲ್ ನಿಮಗೆ ಬೇರೆ ಕ್ಲಾಸ್ ಇದೆ, ಇನ್ನೊಂದು ಆಮೇಲೆ ಹೇಳ್ತೀನಿ. ಆ್ಯಂಡ್ ಏನಾದರೂ ಕೇಂದ್ರ ಸರ್ಕಾರದಿಂದನೇ ಉಟ್ಕೊಂಡಿದ್ರೆ, ಅಂದರೆ ಲೈಕ್ ಯೂಶ್ವಲಿ ಕೇಂದ್ರ ಸರ್ಕಾರನೇ ಒಂದು ರಾಜ್ಯದ ಹೆಸರು ಏನಾದರೂ ಬದಲಾಯಿಸ್ತಿದ್ದೀನಿ ಅಂತ ಒಂದು ರೆಸೊಲ್ಯೂಷನ್ ಅವರೇ ತೆಗೆದುಕೊಂಡ್ರೆ, ಆ ಒಂದು ರೆಸೊಲ್ಯೂಷನ್ ಬಿಲ್ಲನ್ನು ಯೂಶ್ವಲಿ ಸ್ಟೇಟ್ ಗೌರ್ನಮೆಂಟ್ಗಳಿಗೆ ಕಳಿಸಲಾಗುತ್ತೆ, ಅಂದರೆ ರಾಜ್ಯ ವಿಧಾನಸಭೆಗಳಿಗೆ ಕಳಿಸಲಾಗುತ್ತೆ, ಅಂದರೆ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಕೇಳುವಂಥದ್ದು. ಸೊ ಈ ಬಿಲ್ ಈ ಥರ ಮಾಡ್ತಾ ಇದೀವಿ ಮಸೂದೆ, ನಿಮ್ದೇನಾದರೂ ಅಬ್ಜೆಕ್ಷನ್ಸ್ ಅಥವಾ ಲೈಕ್ ಏನಾದರೂ ಸಲಹೆಗಳು ಅಭಿಪ್ರಾಯಗಳಿದೆಯಾ ಅಂತ, ಸೊ ಅವರು ಅದನ್ನೇನಾದರೂ ಲೈಕ್ ಇದು ಮಾಡಿ ಕಳಿಸುವಂಥದ್ದು ಅಂದರೆ. ಬಟ್ ಇಲ್ಲಿ ರಾಜ್ಯ ಸರ್ಕಾರಗಳು ನೀಡುವಂತಹ ಒಂದು ಸಲಹೆ ಅಭಿಪ್ರಾಯಗಳು ಕಾನೂನುಬದ್ಧವಾಗಿರಲ್ಲ, ಅಂದರೆ ಅದನ್ನು ಫಾಲೋ ಮಾಡಲೇಬೇಕು ಅನ್ನೋ ಯಾವುದು ಕೂಡ ಪ್ರಾವಿಷನ್ ಇಲ್ಲ. ಅದನ್ನು ಅವರು ಅಳವಡಿಸ್ಕೊಳ್ಳೂಬಹುದು ಕೇಂದ್ರ ಸರ್ಕಾರ ಅಳವಡಿಸ್ಕೊಳ್ಳದಲ್ಲೇನು ಇರಬಹುದು. ಸೊ ಆ ರೀತಿಯಲ್ಲಿ ಏಕೆಂದರೆ ರಾಜ್ಯಗಳನ್ನು ಲೈಕ್ ವಿಂಗಡಿಸುವ ಅಥವಾ ಅದನ್ನು ಒಂದುಗೂಡಿಸುವ ಅಥವಾ ವಿಭಾಗ ಮಾಡುವ ಹೆಸರು ಬದಲಿಸುವ ಎಲ್ಲ ಸೋಲ್ ರೈಟ್ಸ್ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರುತ್ತೆ. ಸೊ ಅದರಿಂದಾಗಿ ಆ ರೀತಿಯಲ್ಲಿ ಆ್ಯಂಡ್ ರಾಜ್ಯ ಸರ್ಕಾರ ಒಂದು ಸಲಹೆಗಳನ್ನು ಸ್ವೀಕರಿಸಿದ ನಂತರ ಅಥವಾ ಸೀಮಿತ ಅವಧಿಯ ಮುಕ್ತಾಯದ ನಂತರ ಮಸೂದೆ ಮತ್ತೊಮ್ಮೆ ಸಂಸದಿಗೆ ವಾಪಸ್ ಬರುತ್ತೆ. ಸಂಸತ್ತಲ್ಲಿ ಮತ್ತಷ್ಟು ಅದನ್ನು ಚರ್ಚೆ ಮಾಡಲಾಗುತ್ತೆ, ಅಂದರೆ ಇನ್ನೊಂದಷ್ಟು ಡಿಸ್ಕಷನ್ಸ್ ಏನೇನಂದರೆ ಅದರಿಂದ ಏನೇನು ಬೇಕು ಈ ರೀತಿಯಾದಂಥ ಒಂದು ಡಿಸ್ಕಷನ್ ಆಗುತ್ತೆ. ಆ ನಂತರದಲ್ಲಿ ಬಹುಮತವನ್ನು ಲೈಕ್ ಸಿಂಪಲ್ ಮೆಜಾರಿಟಿ, ಸಿಂಪಲ್ ಓಟ್ ಮೂಲಕ, ಸರಳ ಬಹುಮತ ಅಂತ ಕರೀತೇವೆ, ಸಿಂಪಲ್ ಮೆಜಾರಿಟಿ ಮೂಲಕ ಎರಡೂ ಸದನಗಳಲ್ಲಿ ಬಿಲ್ ಆಗುತ್ತೆ.
ಆ ನಂತರದಲ್ಲಿ ಸಂವಿಧಾನದ ಅನುಮೋದನೆ ಆದಮೇಲೆ ಇದನ್ನು ಮಸೂದೆಯಾಗಿ ಪರಿಚಯಿಸಲಾಗುತ್ತೆ. ಆ್ಯಂಡ್ ಸಂಸತ್ನಲ್ಲಿ ಯೂಶ್ವಲಿ ಪ್ರಧಾನ ಲೈಕ್ ರಾಷ್ಟ್ರಪತಿಗಳ ಶಿಫಾರಸ್ ಬೇಕು, ಅಂದರೆ ಲೈಕ್ ಯಾವುದೇ ಕಾನ್ಸ್ಟಿಟ್ಯೂಷನ್ ನಿಮಗೆ ಬಿಲ್ ಮಾಡಬೇಕು ಅಂದರೂ ಕೂಡ ರಾಷ್ಟ್ರಪತಿಗಳ ಒಂದು ಶಿಫಾರಸಿನ ಮೇರೆಗೆ ನಾವು ಯೂಶ್ವಲಿ ಸಂಸತ್ತಿನ ಒಂದಲ್ಲಿ ಈ ಬಿಲ್ಲನ್ನು ಇದು ಮಾಡಬೇಕಾಗುತ್ತೆ. ಯಾವಾಗ ಎರಡು ಹೌಸ್ಗಳಿಂದ ಅಂದರೆ ರಾಜ್ಯಸಭಾ ಮತ್ತು ಲೋಕಸಭೆ ಎರಡರಲ್ಲೂ ಈ ಬಿಲ್ ಪಾಸ್ ಆದಮೇಲೆ ಸಿಂಪಲ್ ಮೆಜಾರಿಟಿಯಿಂದ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಬಳಿ ಹೋಗುತ್ತೆ, ರಾಷ್ಟ್ರಪತಿಗಳು ಸೈನ್ ಆಗ್ತಿದ್ದಂಗೆ ಅದು ಲಾ ಆಗುತ್ತೆ. ಲಾ ಆದ ತಕ್ಷಣನೇ ಆ ಹೆಸರನ್ನು ನಾವು ಒಂದು ಪ್ರೋಸೆಸ್ ಇರುತ್ತೆ. ಇನ್ನು ಆರ್ಟಿಕಲ್ 3 ಆ್ಯಂಡ್ 4 ಏನು ಹೇಳುತ್ತೆ, ಏನಕ್ಕೆ ಇದನ್ನು ನಾವು ಒಂದು ರಾಜ್ಯದ ಹೆಸರನ್ನು ಬದಲಾಯಿಸಬೇಕು ಅಂದರೆ ಅಂಡರ್ ತ್ರೀ ಅಂಡರ್ ಫೋರನ್ನು ಏನಕ್ಕೆ ಆರ್ಟಿಕಲ್ 3 ಆ್ಯಂಡ್ 4ನ ಬಳಸ್ತಾ ಇದೀವಿ, ಜ್ಞಾಪಿಸ್ಕೋತೀವಿ ಅಂತ ನೋಡಿದಾಗ ಯೂಶ್ವಲಿ ಅಂಡರ್ ಆರ್ಟಿಕಲ್ 3 ಏನು ಹೇಳುತ್ತೆ ಅಂದರೆ ಹೊಸ ರಾಜ್ಯಗಳ ರಚನೆ ಆಗಿರ್ಬೋದು ಅಥವಾ ಅಸ್ತಿತ್ವದಲ್ಲಿರೋ ರಾಜ್ಯಗಳ ಒಂದು ಗಡಿಗಳನ್ನು ಅಥವಾ ಹೆಸರುಗಳನ್ನು ಬದಲಾವಣೆ ಕುರಿತದಂತಹ ಒಂದು ಮಾಹಿತಿಯನ್ನು ನೀಡುವಂಥದ್ದು ಆರ್ಟಿಕಲ್ 3 ಅನ್ನೋಂಥದ್ದು. ನಮಗೆಲ್ಲ ಗೊತ್ತಿದ್ದಂಗೆ ಆರ್ಟಿಕಲ್ 3 ಅಂಡರಲ್ಲಿ ಯೂಜ್ ಆರ್ಟಿಕಲ್ ಬಳಸ್ಕೊಂಡು ಆಂಧ್ರ ಪ್ರದೇಶವನ್ನು ಇಬ್ಬಾಗ ಮಾಡಿ ತೆಲಂಗಾಣ ಅಂತ ನಾವು ಇತ್ತೀಚೆಗೆ ಕಾಣ್ಬೋದಾಗಿರುತ್ತೆ. ಅಂದರೆ ಸಂಸತ್ತಿನ ಕಾನೂನಿನ ಮೂಲಕ ಯಾವುದೇ ರಾಜ್ಯದಿಂದ ಒಂದು ಪ್ರದೇಶವನ್ನು ಬೇರ್ಪಡಿಸುವ ಮೂಲಕ ಅಥವಾ ಎರಡು ಅಥವಾ ಹೆಚ್ಚಿನ ರಾಜ್ಯಗಳ ಅಥವಾ ರಾಜ್ಯಗಳ ಭಾಗವನ್ನು ಒಂದುಗೂಡಿಸುವ ಮೂಲಕ ಅಥವಾ ಯಾವುದೇ ಪ್ರಾಂತ್ಯವನ್ನು ಯಾವುದೇ ರಾಜ್ಯದ ಒಂದು ಭಾಗಕ್ಕೆ ಒಂದುಗೂಡಿಸುವ ಮೂಲಕ ಹೊಸ ರಾಜ್ಯವನ್ನು ರಚಿಸಬಹುದಾಗಿರುತ್ತೆ. ಅಂದರೆ ಒಂದು ರಾಜ್ಯದ ಪ್ರದೇಶವನ್ನು ಹೆಚ್ಚು ಮಾಡ್ಬೋದು, ಅಂದರೆ ಕೇಂದ್ರ ಸರ್ಕಾರ ಏನಾದರೂ ಮನಸ್ಸು ಬಿಟ್ಟರೆ ಕರ್ನಾಟಕದ ವಿಸ್ತೀರ್ಣವನ್ನು ಹೆಚ್ಚು ಮಾಡ್ಬೋದು ಅಥವಾ ಕಮ್ಮಿನೂ ಮಾಡ್ಬೋದು. ಇದ್ರ ಮೇಲೆ ಯಾವುದೇ ರೀತಿಯಿಂದ ಕರ್ನಾಟಕದ ಅಧಿಕಾರ ಇರಲ್ಲ, ಯಾಕಂದರೆ ರಾಜ್ಯವನ್ನು ವಿಂಗಡಣೆ ಮಾಡುವ ಮತ್ತು ಲೈಕ್ ಅದನ್ನು ಇಬ್ಬಾಗಿಸುವ ಎರಡು ಕೂಡ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ. ಇನ್ನೊಂದು ರಾಜ್ಯ ಸರ್ಕಾರದ ಒಂದು ಪ್ರದೇಶವನ್ನು ಕಡಿಮೆ ಮಾಡುವಂಥದ್ದು ಅಥವಾ ರಾಜ್ಯದ ಗಡಿಗಳನ್ನು ಬದಲಾಯಿಸುವಂಥದ್ದು ಅಥವಾ ಹೆಸರನ್ನು ಬದಲಾಯಿಸುವಂಥದ್ದು ಇವೆಲ್ಲವೂ ಕೂಡ ಆರ್ಟಿಕಲ್ 3. ಇನ್ನು ಆರ್ಟಿಕಲ್ 4 ಏನು ಹೇಳುತ್ತೆ, ಮೊದಲು ಮತ್ತು ನಾಲ್ಕನೇ ಶೆಡ್ಯೂಲ್ಗಳ ತಿದ್ದುಪಡಿ ಮತ್ತು ಪೂರಕ ಪ್ರಾಸಂಗಿಕ ಮತ್ತು ತತ್ಪರಿಣಾಮ ವಿಷಯಗಳ ತಿದ್ದುಪಡಿಗಾಗಿ ಅನುಚ್ಛೇದ 2 ಮತ್ತು 3ರ ಅಡಿಯಲ್ಲಿ ರಚಿಸಲಾದ ಕಾನೂನು ಅಡಿಯಲ್ಲಿ ಕಾನೂನನ್ನು ಸಂವಿಧಾನದ ತಿದ್ದುಪಡಿ ಅಂತ ಪರಿಗಣಿಸೋದಿಲ್ಲ. ಅಂದರೆ ಆರ್ಟಿಕಲ್ 368 ಅಡಿಯಲ್ಲಿ ನಾವು ಇದನ್ನು ಕಾನೂನಿನ ತಿದ್ದುಪಡಿ ಅಥವಾ ಸಂವಿಧಾನ ತಿದ್ದುಪಡಿ ಅಂತ ಬಯಸಲ್ಲ, ಕೇವಲ ಜಸ್ಟ್ ಇದೊಂದು ಸಿಂಪಲ್ ಸಂವಿಧಾನದ ತಿದ್ದುಪಡಿ ಆಗಿರುತ್ತೆ. ಸೊ ಅದೇ ನಿಮಗೆ ಇದಿರುತ್ತೆ. ಆ್ಯಂಡ್ ಶೆಡ್ಯೂಲ್ 8 ಬಂದು ಏನಕ್ಕೆ ನಿಮ್ಗೆ ಯೂಶ್ವಲಿ ಅಂದಾಗ ಅಲ್ಲಿ ಭಾಷೆಗಳಿದೆ, ಅಂದರೆ ಲೈಕ್ ಅಂದರೆ ರೆಕಗ್ನೈಸ್ಡ್ ಸೆಂಟ್ರಲ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಅಂದರೆ ಅಧಿಕೃತ ಭಾಷೆಗಳಂತ ಏನು ಕರಿತೀವಿ ಯೂಶ್ವಲಿ, ಅಲ್ಲಿ ನಮಗೆ ಕೇರಳದ ಕೂಡ ಇರುತ್ತೆ. ಆ್ಯಂಡ್ ಕೇರಳಂ ಯಾಕೆ ಅಂದಾಗ ಯೂಶ್ವಲಿ ನಮಗೆಲ್ಲ ಗೊತ್ತಿದ್ದಂಗೆ ನಾವು ಯೂಶ್ವಲಿ ಮಲಯಾಳಂನಲ್ಲಿ ಯೂಶ್ವಲಿ ಈಗಲೂ ಕೂಡ ಅದನ್ನು ನಾವು ಕೇರಳಂ ಅಂತಲೇ ಕೂಡ ಕರೀತಾರೆ. ಬಟ್ ಅದನ್ನ ನಾವು ಇಂಗ್ಲೀಷ್ನಲ್ಲಿ ಅಥವಾ ಬೇರೆ ಭಾಷೆಗಳಲ್ಲಿ ಬರೀಬೇಕಾದ್ರೆ ಹೇಳಬೇಕಾದ್ರೆ ಮಾತ್ರ ಅದನ್ನು ಕೇರಳ ಅಂತ ಮಾಡ್ತೀವಿ. ಇತ್ತೀಚೆಗೆ ನಿಮಗೆಲ್ಲ ಜ್ಞಾಪನ ಇರೋಂಗಾಗಿದ್ರೆ ವೆಸ್ಟ್ ಬೆಂಗಾಲ್ ಕೂಡ ಅದನ್ನು ಲೈಕ್ 3 ಭಾಷೆನಲ್ಲಿ, ಅಂದರೆ ಒಂದು ಇಂಗ್ಲೀಷಲ್ಲಿ, ಒಂದು ಬಂಗಾಳದಲ್ಲಿ ಮತ್ತು ಇನ್ನೊಂದು ಹಿಂದಿನಲ್ಲಿ, 3 ಭಾಷೆನಲ್ಲಿ ವಿವಿಧವಾದಂಥ ಹೆಸರುಗಳನ್ನು ಕಳಿಸಿತ್ತು. ಅಂದರೆ ಅವರು ಇದೇ ಥರ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಿ ಬಟ್ ಅದನ್ನು ಕೇಂದ್ರ ಸರ್ಕಾರ ಒಪ್ಪಿಸ್ಕೊಳ್ಳಿಲ್ಲ. ಯಾಕೆಂದರೆ 3 ಹೆಸರು ತುಂಬ ಡಿಫಿಕಲ್ಟ್, ಲೈಕ್ ತುಂಬ ಒಂದು ಲೈಕ್ ತಲೆನೋವು ಕೊಡುತ್ತೆ ಅಥವಾ ಲೈಕ್ ಕನ್ಫ್ಯೂಸ್ ಆಗ್ಬೋದು, ಈ ರೀತಿ ಅದೇ ಬೇಡ ಅಂತ ನಮ್ಗೆ ಇದು ಮಾಡಿತ್ತು. ಅದೇ ರೀತಿಯಲ್ಲಿ ಅದು ಕೇರಳಂ ಮತ್ತು ಯೂಶ್ವಲಿ ಆಲ್ರೆಡಿ ನಾವು ಮಲಯಾಳಂನಲ್ಲಿ ಕರಿತಾ ಇದ್ದೀವಿ, ನಮ್ಮದೊಂದು ಒಂದೊಂದು ಪ್ರೈಡು, ನಮ್ಮದೊಂದು ಸಂಸ್ಕೃತಿ, ನಮ್ಮದೊಂದು ಇತಿಹಾಸ. ಬಟ್ ಅದನ್ನು ಇಂಗ್ಲೀಷಲ್ಲಿ ಕೇರಳ ಅಂತ ಕರೆಯೋದ್ರ ಮೂಲಕ ಲೈಕ್ ಎಲ್ಲೋ ಒಂದು ಡಿಸ್ರೆಸ್ಪೆಕ್ಟ್ ಅನ್ನು ತೋರಿಸ್ತಾ ಇದೀವಿ. ಅದರಿಂದ ಹೋಗಿಸ್ಕರ ನಮಗೆ ಅದು ಇಂಗ್ಲೀಷಲ್ಲೂ ಕೂಡ ಅಥವಾ ಸಂವಿಧಾನ ಎಲ್ಲ ಭಾಷೆಯಲ್ಲೂ ಕೂಡ ಅದನ್ನು ಇನ್ಮೇಲೆ ಕೇರಳಂ ಅಂತಲೇ ಆಗಬೇಕು ಅನ್ನೋಂತಹ ಒಂದು ಹೋರಾಟ ಅಥವಾ ಒಂದು ವಾದ ಕೇರಳದ ಜನತೆಯಿಂದ ಆ್ಯಂಡ್ ಕೇರಳದ ಸರ್ಕಾರಗಳಿಂದ ನಮಗೆ ಕೇಳ್ಬೋದು. ಆ್ಯಂಡ್ ಮರುನಾಮಕರಣಗಳನ್ನು ಇಲ್ಲಿವರೆಗೆ ಯಾವುದು ಮರುನಾಮಕರಣಗಳಾಗೇ ಇಲ್ವಾ ಹಂಗೆಲ್ಲ ನೋಡಿದ್ರೆ ಎಷ್ಟೊಂದು ರಾಜ್ಯಗಳಾಗಿದೆ. ಅಂದರೆ ಉತ್ತರ ಪ್ರದೇಶವನ್ನು ಇಬ್ಬಾಗ ಮಾಡಿ ಅದನ್ನು ಉತ್ತರಾಖಂಡ್ ಅಂದರೆ ಉತ್ತರಾಂಚಲ್ ಅಂತ ಒಂದು ಪ್ರಾಂತ್ಯ ಇತ್ತು, ಆ ಉತ್ತರಾಂಚಲ್ ಅನ್ನೋ ಪ್ರಾಂತ್ಯವನ್ನು ಉತ್ತರಾಖಂಡ್ ಅಂತ 2007ರಲ್ಲಿ ಉತ್ತರ ಪ್ರದೇಶದಿಂದ ಉತ್ತರಾಖಂಡ್ ಅನ್ನೋದು ಲೈಕ್ ಉತ್ತರಾಖಂಡ್ ಅನ್ನು ಶುರು ಮಾಡಲಾಗಿತ್ತು. ಅದ್ರ ಜೊತೆಗೆ ಒರಿಸ್ಸಾದಲ್ಲಿ ಕೂಡ ಹೆಸರು ಬದಲಾವಣೆ ಇದೇ ರೀತಿ ಆರ್ಟಿಕಲ್ ಇದು ಮಾಡಿ 2011ರಲ್ಲಿ ಒಡಿಶಾವನ್ನು, ಅದು ಒಡಿಸ್ಸಾ ಅನ್ನ ಹೋಗಿ ಒಡಿಶಾ ಅಂತ ನಮ್ಮರು ನಾಮಕರಣ ಮಾಡಲಾಯಿತು. 2006ರಲ್ಲಿ ಪಾಂಡಿಚೇರಿಯನ್ನು ಪುದುಚೇರಿ ಅಂತ ಮರುನಾಮಕರಣವನ್ನು ಮಾಡಲಾಗಿತ್ತು. ಇದೇ ರೀತಿಯಲ್ಲಿ ಸಿಟಿಗಳ ಹೆಸರುಗಳಿಗೂ ತುಂಬಾ ಚೇಂಜ್ ಆಗಿದೆ. ಅಂದರೆ ಅದರಲ್ಲೂ ಕೂಡ ಇತ್ತೀಚಿನ ಒಂದು 10 ವರ್ಷಗಳಿಂದ ಇತ್ತೀಚೆಗೆ ಕೆಲವು ಲೈಕ್ ಮಹಾರಾಷ್ಟ್ರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಅಥವಾ ಅಸ್ಸಾಂ ಆಗಿರ್ಬೋದು, ಅಥವಾ ಕರ್ನಾಟಕದಲ್ಲಿ ತೆಗೆದುಕೊಂಡಾಗ ಕೆಲಸಕ್ಕೆ ಬ್ಯಾಂಗ್ಳೂರನ್ನು ಇದ್ದಿದ್ದನ್ನು ಬೆಂಗಳೂರು, ಮೈಸೂರು ಅಂತ ಇದ್ದಿದ್ದನ್ನು ಮೈಸೂರು, ಅಥವಾ ಕಲಬುರಗಿ ಇದ್ದಿದ್ದನ್ನು ಕಲಬುರ್ಗಿ ಆಗಿರ್ಬೋದು, ಈ ರೀತಿಯಾದಂಥ ಕೆಲವು ಹೆಸರುಗಳನ್ನ ಚೇಂಜ್ ಮಾಡಿದೆ. ಇದನ್ನು ಸ್ಟೇಟ್ ಗೌರ್ಮೆಂಟ್ ಮಾಡ್ಬೋದು, ಬಟ್ ಸ್ಟೇಟ್ಗಳ ಹೆಸರುಗಳನ್ನ ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರನೇ ಮಾಡುವಂಥದ್ದು. ನಿಮ್ಗೆ ಇಲ್ಲಿ ಕೊಟ್ಟಾಗ ಇನ್ನೊಂದಷ್ಟು ಕೊಟ್ಟಿದ್ದೀವಿ ಅಂದರೆ ಲೈಕ್ ಯಾವ್ಯಾವ ಇಲ್ಲಿವರೆಗೂ ಹೆಸರು ಲೈಕ್ ಸ್ಟೇಟ್ಗಳ ಹೆಸರು ಚೇಂಜ್ ಆಗಿದೆ. ಮೊದಲು ಉತ್ತರ ಪ್ರದೇಶವನ್ನು ಯುನೈಟೆಡ್ ಪ್ರಾವಿನ್ಸ್ ಅಂತ ಕರಿತಾ ಇದ್ರು, ಅಂದರೆ ಲೈಕ್ ಮಧ್ಯಪ್ರಾಂತ್ಯ ಅಂತ ಕರಿತಾ ಇದ್ರು. ಸೊ ಲೈಕ್ ಆ ರೀತಿಯಾದ 1950ನಲ್ಲಿ ಅದನ್ನು ಚೇಂಜ್ ಮಾಡಲಾಯಿತು. ಹೈದರಾಬಾದ್ ಅನ್ನೋ ಒಂದು ಪ್ರಾಂತ್ಯ ಇತ್ತು, ಅದನ್ನು ಯೂಶ್ವಲಿ ಆಮೇಲೆ ಅದು ಆಂಧ್ರ ಅನ್ನೋದನ್ನ 1953ನಲ್ಲಿ ಹೆಸರು ಚೇಂಜ್ ಮಾಡಲಾಯಿತು. ಅದು ಇಂಡಿಯ ಪ್ರದೇಶ, ಅದು ಮಧ್ಯ ಭಾರತ ಅಂತ ಇತ್ತು, ಅದನ್ನು ಮಧ್ಯಪ್ರದೇಶ ಅಂತ 1956ರಲ್ಲಿ ಟ್ರಾವೆಂಕೂರ್ ಕೊಂಚಿನ್ ಸ್ಟೇಟ್ ಅಂತ ಕರಿತಾ ಇದ್ರು, ಅದನ್ನು ಕೇರಳ ಸ್ಟೇಟ್ ಅಂತ 1956ಅಲ್ಲಿ ಬಾಂಬೆ ಸ್ಟೇಟ್ ಅಂತ ಇರೋದು, ಅದನ್ನು ಯೂಶ್ವಲಿ ಅದನ್ನು ಗುಜರಾತ್ ಆ್ಯಂಡ್ ಮಹಾರಾಷ್ಟ್ರ ಅಂತ 2 ಸ್ಟೇಟ್ಗಳಾಗಿ ಡಿವೈಡ್ ಮಾಡಲಾಯಿತು. ಅಂದರೆ 1960ನಲ್ಲಿ ಡಿವೈಡ್ ಮಾಡಿ
ಅದು ಒಂದೇ ಮೊದಲು ಒಂದೇ ಸ್ಟೇಟ್ ಇತ್ತು, ಗುಜರಾತ್ ಆ್ಯಂಡ್ ಮಹಾರಾಷ್ಟ್ರ ಎರಡು ಸೇರಿ ಅದನ್ನು ಡಿವೈಡ್ ಮಾಡಿ ಗುಜರಾತ್ ಆ್ಯಂಡ್ ಮಹಾರಾಷ್ಟ್ರ ಅಂತ ಎರಡು ಸಪ್ರೇಟ್ ಸಪ್ರೇಟ್ ಬಾಂಬೆ ಸ್ಟೇಟಿಂದ ಮಾಡಿದ್ರು. ಆ್ಯಂಡ್ ಮದ್ರಾಸ್ ಸ್ಟೇಟ್ ಅಂತ ಇತ್ತು, ಅದನ್ನು 1969 ಅದನ್ನು ತಮಿಳ್ನಾಡು ಅಂತ ಚೇಂಜ್ ಮಾಡಲಾಯಿತು. ಮೈಸೂರು ಪ್ರಾಂತ್ಯ ಅಂತ ಕರೀತಾ ಇದ್ರು ಅದನ್ನು, ನಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಕರ್ನಾಟಕವನ್ನು ಕೂಡ ಮೊದಲು ಮೈಸೂರು ಸ್ಟೇಟ್ ಅಂತ ಕರೆಯೋರು. 1973 ಮೈಸೂರು ಸ್ಟೇಟನ್ನು ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಮಾಡಲಾಯಿತು. ಆ್ಯಂಡ್ ಲಕ್ಕಾದೀವ್ ಮಿಡಿಕಾಯ್ ಲೈಕ್ ಮಿನಿಕಾಯ್ ಅಥವಾ ಅಂಡಮೀನ್ ಐಲ್ಯಾಂಡ್ ಅಂತ ಕರೀತಾ ಇದ್ರು ಅದನ್ನು ಲಕ್ಷದ್ವೀಪ್ ಅಂತ 1973. ಪುದುಚೇರಿ ಅಥವಾ ಅದು ಲೈಕ್ ಪಾಂಡಿಚೇರಿ ಅಂತ ಇತ್ತು ಅದನ್ನು ಪುದುಚೇರಿ ಅಂತ 2006. ಆ್ಯಂಡ್ ಉತ್ತರಾಂಚಲ್ ಅಂದರೆ ಉತ್ತರಾಖಂಡ್ ಅನ್ನು 2007 ಆ 6 ಯೋಜನೆಗಳನ್ನು ಚೇಂಜ್ ಮಾಡಲಾಯಿತು. ಇದಿಷ್ಟು ಮರುನಾಮಕರಣಗಳು ಅಂದ ಹೆಸರುಗಳು ಸ್ಟೇಟ್ಗಳು ಅಥವಾ ರಾಜ್ಯಗಳ ಹೆಸರು. ಇದಿಷ್ಟು ನಿಮಗೆ ಈ ವಿಡಿಯೋ ಸಂಬಂಧಿತ ಮಾಹಿತಿ. ನಿಮಗೆ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.